ಆಮೇಲೆ ನೋಡಿ ಈಗ ಬೇಸಿಕ್ 17000 ನಿಮಗೆ ಅಂತಂದ್ರೆ 2890 ರೂಪಾಯಿ ಜಾಸ್ತಿ ಆಗುತ್ತೆ ನಿಮಗೆ ನಿಮಗೆ TA DA HRA ಅಲೋಯೆನ್ಸಸ್ ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಅದನ್ನ ಯೋಚನೆ ಮಾಡ್ಕೊಳ್ಳಿ ಬೇಸಿಕ್ ಮಾತಾಡ್ತಾ ಇದೀನಿ ನಾನು 18200 ಇದೆ ಅಂತಂದ್ರೆ 3094 ಸಿಂಪಲ್ ಮ್ಯಾಥಮೆಟಿಕ್ಸ್ ಸಿಂಪಲ್ ಕ್ಯಾಲ್ಕುಲೇಷನ್ 17% ಬೇಸಿಕ್ ಸ್ಯಾಲರಿಗೆ ಸೇರಿಸ್ಕೊಳ್ಳೋದಷ್ಟೇ 20400 ರೂಪಾಯಿ ಇದೆ ಅಂತಂದ್ರೆ 3468 ರೂಪಾಯಿ ಅವರಿಗೆ ಜಾಸ್ತಿ ಬರುತ್ತೆ ಮ್ಯಾಕ್ಸಿಮಮ್ ಇಸ್ ಅಬೌಟ್ 150000 ಅವರಿಗೆ ಒಂದು 25000 ಪ್ಲಸ್ 17% ಅಂತಂದ್ರೆ ಜಾಸ್ತಿ ಬರುತ್ತೆ ಇದನ್ನ ನಾವು ಗ್ರಾಫಿಕ್ಸ್ ನ ಮುಖಾಂತರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದಿಸ್ ಇಸ್ ಇಟ್ 50000 ರೂಪಾಯಿ ಇದೆ ಅಂತಂದ್ರೆ ಅವರಿಗೆ ಒಂದು 8.5 ರೂಪಾಯಿ ಜಾಸ್ತಿ ಬರುತ್ತೆ ಅದೇ ಹೇಳ್ತಿದ್ದೆ ನೋಡಿ 1,600 ರೂಪಾಯಿ ಇದೆ ಅಂತಂದ್ರೆ 25602 ರೂಪಾಯಿ ಜಾಸ್ತಿ ಬರುತ್ತೆ ಇವರು ಹೇಳ್ತಾ ಇದ್ದಿದ್ದು 40% ಹೈಕ್ ಮಾಡಿ ಅಂತ ಇಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಭಕ್ತರಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಗುರುಜಿ ಒದಗಿಸಿಕೊಟ್ಟಿದ್ದಾರೆ ಹಾಗೆ ನೀವು ಕೂಡ ನಿಮಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿವೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೋಗುವಲ್ಲಿ ಭಾಗಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬಹುದು ನಾಳೆ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯ ಪ್ರಯುಕ್ತ ಒಣ ಮೆಣಸಿನಕಾಯಿ ಯಾಗ ಇದರ ಜೊತೆಗೆ ಕುಬೇರ ಲಕ್ಷ್ಮಿ ಹೋಮವನ್ನು ಕೂಡ ಗುರುಜಿ ನೆರವೇರಿಸಿದ್ದಾರೆ ನೀವು ಕೂಡ ಎರಡೂ ಹೋಮದಲ್ಲಿ ಭಾಗಿಯಾಗಬಹುದು ಹಾಗೆ ಪ್ರತಿ ಭಾನುವಾರ ಗುರುಜಿಯವರು ಶಿವಮೊಗ್ಗದಲ್ಲಿ ಲಕ್ಷ್ಮಿ ಹತ್ತಿರ ನೀವು ಕೂಡ ಹೋಗಿ ನೇರವಾಗಿ ಭೇಟಿಯಾಗಿ ಹಾಗೆ ಸುಲಭವಾಗಿ ಗುರುಜಿಯವರನ್ನ ಭೇಟಿಯಾಗಬೇಕು ಅಂತಂದ್ರೆ ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಆಗುತ್ತೆ ಈಗ 12000 ಕೋಟಿ ರೂಪಾಯಿನ ಎಕ್ಸ್ಟ್ರಾ ಇಡೋದ್ರಿಂದ ಏನಾಗುತ್ತೆ ಸರ್ಕಾರದ ಬೊಕ್ಕಸಕ್ಕೆ ಒಂದು ಸ್ವಲ್ಪ ಹೊರೆ ಆಗಬಹುದಾಗುತ್ತೆ ಇನ್ ಟರ್ನ್ ಗವರ್ನಮೆಂಟ್ ಏನ್ಮಾಡುತ್ತೆ 12000 ಕೋಟಿ ರೂಪಾಯಿಗಳನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಗೂಡ್ಸ್ ಮೇಲೆ ಸರ್ವಿಸಸ್ ಮೇಲೆ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡುತ್ತೆ ಅದನ್ನು ನಮ್ಮಿಂದನೇ ಪಡೆದುಕೊಳ್ಳುತ್ತೆ 50 ಪೈಸಾದಿಂದ 1 ರೂಪಾಯಿ 1 ರೂಪಾಯಿಯಿಂದ 2 ರೂಪಾಯಿ ಎಷ್ಟು ಜಾಸ್ತಿ ಆದರೂ ಕೂಡ ಆ 12000 ರೂಪಾಯಿಗಳ ಖೋತ ಏನು ಗವರ್ನಮೆಂಟ್ಗೆ ಆಗುತ್ತೆ ಅದನ್ನು ವಾಪಸ್ ಪಡೆದುಕೊಳ್ಳುವುದಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ ಆದರೆ ಸರ್ಕಾರದ ಬೊಕ್ಕಸ ಲಾಸಲ್ಲಿದೆಯಾ ಇಲ್ಲ ಲಾಸಲ್ಲಿಲ್ಲ ಇವರಿಗೆ ಅಬಕಾರಿ ಟಾರ್ಗೆಟ್ ಗಿಂತ ಜಾಸ್ತಿ ದುಡ್ಡು ಬಂದಿದೆ ಇನ್ನು ಫೈನಾನ್ಷಿಯಲ್ ಇಯರ್ ಮುಗಿದಿಲ್ಲ ರೆವಿನ್ಯೂ ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಟಾರ್ಗೆಟ್ ವ್ಯಾಲ್ಯೂ ಗಿಂತ ಜಾಸ್ತಿ ಬಂದಿದೆ ಇನ್ನು ಫೈನಾನ್ಷಿಯಲ್ ಇಯರ್ ಮುಗಿದಿಲ್ಲ ಆಮೇಲೆ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ ಗವರ್ನಮೆಂಟ್ ಗೆ ಇನ್ನು ಮಾರ್ಚ್ 31 ಕ್ಕೆ ಫೈನಾನ್ಷಿಯಲ್ ಇಯರ್ ಮುಗಿಯೋದು ಅಂದ್ರೆ ಸರ್ಪ್ಲಸ್ ಬಂದಿದೆ ಸರ್ಕಾರಕ್ಕೆ ನಾನು ಇಲ್ಲ ಅಂತ ಅನ್ನೋದಿಲ್ಲ ಅಂಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾವುದಪ್ಪ ಅದು ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸಸ್ ಯಾವ್ದು ಕಮರ್ಷಿಯಲ್ ಟ್ಯಾಕ್ಸಸ್ ಅಂತಂದ್ರೆ ಬೇರೆ ಬೇರೆದ್ ಮಾತಾಡ್ತಾ ಇಲ್ಲ ನಾನು ನೀವು ಅಂಗಡಿಗೆ ಹೋಗಿ ಒಂದು ಬೆಂಕಿ ಪೊಟ್ಟಣ ತಗೊಂಡ್ರು ಕೂಡ ಅದ್ರ ಮೇಲೆ ಇವತ್ತು GST ಕಟ್ತೀರಿ ನೀವು ಅಂಗಡಿಗೆ ಹೋಗಿ ಬೇರೆ ಏನೋ ಪರ್ಚೇಸ್ ಮಾಡಿದ್ರು ಕೂಡ ನೀವು ಅದ್ರ ಮೇಲೆ GST ಕಟ್ತೀರಿ ಅದು ನಿಯರ್ಲಿ 1,00,000 crore ರೂಪೀಸ್ ಸರ್ಕಾರಕ್ಕೆ ಬಂದಿದೆ 1,00,000 crore ರೂಪೀಸ್ ಬಂದಿದೆ ಸರ್ಕಾರಕ್ಕೆ ಸರ್ಕಾರದ ಹತ್ರ ದುಡ್ಡಿದೆ ಆದರೆ ಸರ್ಕಾರ ಸಾಲ ಮಾಡಿಕೊಂಡು ಅದನ್ನು ಕ್ಯಾಪೆಕ್ಸ್ಗೆ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ ಗೊತ್ತಾಯ್ತಲ್ಲ ಹಾಗಾಗಿ ಇವೆಲ್ಲದರ ನಡುವೆ ಒಂದು ಸ್ವಲ್ಪ ಸಮತೋಲಿತ ಸರಿದೂಗಿಸುವ ಕೆಲಸ ಗವರ್ಮೆಂಟ್ದು ಮಾಡಬೇಕು 12000 ಕೋಟಿ ರೂಪಾಯಿ ಜಾಸ್ತಿ ಆಗಿರೋದನ್ನು ಬಜೆಟಲ್ಲಿ ಇಟ್ಟಿರಲಿಲ್ಲ 12000 ಕೋಟಿ ರೂಪಾಯಿ ಬೇರೆ ಕಡೆಯಿಂದ ತಂದು ಹಿಂಗೆ ಹಾಕಬೇಕಾಗತ್ತೆ ಆವಾಗ ಬೇರೆ ಬೇರೆ ನಾಗರಿಕರಿಗೆ ಒಂದು ಸ್ವಲ್ಪ ದುಡ್ಡಿನ ಬಿಸಿ ತಟ್ಟಬಹುದಾಗುತ್ತೆ ಇದು ನನ್ನ ಅಂದಾಜು